ಹಾಯ್ ಎವ್ರಿವನ್, ಎಲ್ಲ SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. March 31 SSLC ಫೈನಲ್ ಪರೀಕ್ಷೆ ಕೂಡ ಶುರುವಾಗ್ತಿದೆ. ವಿದ್ಯಾರ್ಥಿಗಳಿಗೆ ಈ ನಿಯಮ ಪಾಲನೆ ಕಡ್ಡಾಯವಾಗಿರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ 2022-23 ಸಾಲಿನ SSLC ಅಂತಿಮ ಪರೀಕ್ಷೆಗಳು ದಿನಾಂಕ 31/3/2023 15/4/2023 ನಡೀತದೆ. ಈ ಬಾರಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದು ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ನೀಡಲಾಗ್ತದೆ ಅಂತೇಳಿ ಒಂದು ಮಾಹಿತಿ ಬಂದಿದೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು. ಬಹು ಆಯ್ಕೆ ಪ್ರಶ್ನೆ ಇರುತ್ತೆ, ಲಾಂಗ್ ಆನ್ಸರ್ ಕೂಡ ಇರುತ್ತೆ, ಎಲ್ಲ ಮಾದರಿ ಕೂಡ ಗೊತ್ತು ಅನ್ಕೋತೀನಿ. ನಂತರ BEO ನೇತೃತ್ವದಲ್ಲೇ BEO ತಾಲೂಕು ಅಧಿಕಾರಿಗಳ ನೇತೃತ್ವದಲ್ಲೇ ಆಯಾ ತಾಲೂಕು ಖಜಾನೆಗಳಿಂದ ಪರೀಕ್ಷಾ ಕೇಂದ್ರಕ್ಕೆ ಪೇಪರ್ ಹೋಗಬೇಕಾಗುತ್ತೆ. ಸ್ಟ್ರಾಂಗ್ ರೂಮ್ ಇರುತ್ತೆ, ಆ ಸ್ಟ್ರಾಂಗ್ ರೂಮನ್ನು ಬೇಕಾಬಿಟ್ಟು ತೆಗೆಕೋಗೋದಿಲ್ಲ. 3 ಜನರ ಸಮಿತಿ ಇರುತ್ತೆ, ಆ ಸಮಿತಿ ಅನುಮತಿ ಪಡೆದುಕೊಟ್ರೆ ಮಾತ್ರ ತೆಗಿಬೇಕಾಗುತ್ತೆ. ಪ್ರಶ್ನೆ ಪತ್ರಿಕೆಗೆ ಯಾವುದೇ ಹಾನಿ ಉಂಟು ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. SSLC ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯ ಇರುವ ಪೊಲೀಸ್ ಸಿಬ್ಬಂದಿ ನೇಮಕ ಮಾಡಬೇಕಾಗುತ್ತೆ. ಅದೇ ರೀತಿ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಜಾರಿ ಮಾಡಿದ್ದಾರೆ. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಅದೇ ರೀತಿ ಪರೀಕ್ಷೆಗೆ ಕಾರ್ಯನಿರ್ವಹಿಸಿರಬಿಟ್ಟು ಬೇರೆಯವರಿಗೆ ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ಅಲೋ ಇರೋದಿಲ್ಲ. ನಕಲು ಅದೇ ರೀತಿ ಏನೇ ಬಂದರೂ ಕೂಡ ಕಡಿವಾಣ ಮಾಡಬೇಕು, ಮೂಲಭೂತ ಸೌಕರ್ಯ ಕೊಡಬೇಕು. ಸ್ಮಾರ್ಟ್ಫೋನ್, ಎಲೆಕ್ಟ್ರಿಕ್ ಚಾರ್ಜರ್ಸ್ ಬಂದುಬಿಟ್ಟು ಬ್ಯಾನ್ ಮಾಡಿದ್ದಾರೆ ಪರೀಕ್ಷಾ ಕೇಂದ್ರ.